ಫ್ರೆಂಡ್ಸ್, ಇವತ್ತು ಬದನೆಕಾಯಿ ಪಚಡಿ ಮಾಡ್ತಾ ಇದ್ದೀನಿ. ಇಲ್ಲಿ 6 ಬದನೆಕಾಯಿನ ನಾನು ಕಟ್ ಮಾಡಿ ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ. ನೋಡಿ, ಬಿಳಿ ಬದನೆಕಾಯಿ ತೊಗೋಬೇಕು, ಚಿಕ್ಕ ಚಿಕ್ಕದು, ತುಂಬಾ ಚೆನ್ನಾಗಿರುತ್ತೆ ರೈಸ್ಗಂತೂ, ತುಪ್ಪ ಹಾಕ್ಕೊಂಡು ತಿಂದರೆ. ಬನ್ನಿ, ಮಾಡೋ ಮೆಥಡ್ ನೋಡೋಣ. ಫ್ರೆಂಡ್ಸ್, ಇಲ್ಲಿ ಕಡಾಯಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಫ್ರೆಂಡ್ಸ್, ಇಲ್ಲಿ 1/2 ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ, ಮೆಂತ್ಯ ತೊಗೊಂಡಿದ್ದೀನಿ ಒಂದು 20 ಕಾಳಷ್ಟು, ಇದನ್ನು ಹಾಕ್ತಾ ಇದ್ದೀನಿ. ಫ್ರೆಂಡ್ಸ್, ಇಲ್ಲಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು 20 ಇದೆ, ಇದನ್ನು ಹಾಕ್ತಾ ಇದ್ದೀನಿ. ಇಲ್ಲಿ ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ತಾ ಇದ್ದೀನಿ. ಇದು ಕಟ್ ಮಾಡಿ ಹಾಕ್ತಾ ಇದ್ದೀನಿ, ಯಾಕೆಂದರೆ ಅದು ಎಣ್ಣೆಲಿ ಹಾಕಿದ್ರೆ ಸಿಡಿಯುತ್ತೆ ಅಂತ, ಲೋ ಫ್ಲೇಮ್ ಇಟ್ಕೋಬೇಕು. ನೋಡಿ, ಈ ಥರ ಪೀಸ್ ಮಾಡಿ ಹಾಕ್ತಾ ಇದ್ದೀನಿ. ಫ್ರೆಂಡ್ಸ್, ಇಲ್ಲಿ ಒಂದು ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಅರಿಶಿನ ನೆನೆಸಿಟ್ಕೊಂಡಿದ್ದೆ, ಹುಣಸೆಹಣ್ಣು ಹಾಕ್ತಾ ಇದ್ದೀನಿ. ನೋಡಿ, ಸ್ವಲ್ಪ ಇದೆ ಅಷ್ಟೇ, ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಉಪ್ಪು ಕೊಡ್ತಾ ಇದ್ದೀನಿ, ಆಮೇಲೆ ನೋಡಿ ಹಾಕ್ಕೊಳ್ಳೋಣ, ಸ್ವಲ್ಪ ಫ್ರೈ ಆಗಲಿ ಇದು ಚೆನ್ನಾಗಿ. ಫ್ರೆಂಡ್ಸ್, ಅನ್ನಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ, ಒಂದ್ಸಲ ಟ್ರೈ ಮಾಡಿ. ಬೇಗನೇ ಆಗುತ್ತೆ, ಬದನೆಕಾಯಿ ಇದೆ, ಬೇಗ ಪಟ ಪಟ ಅಂತ ಮಾಡ್ಕೋಬೋದು. ಫ್ರೆಂಡ್ಸ್, ಆಗಿದೆ ನೋಡಿ, ಇದನ್ನೊಂದು ಪ್ಲೇಟಿಗೆ ತೆಗೆದಿಟ್ಕೊಳ್ತೀನಿ, ಯಾಕೆಂದರೆ ಬದನೆಕಾಯಿನ ನಾವು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಫ್ರೆಂಡ್ಸ್, ಈ ಬದನೆಕಾಯಿನೂ ಹಾಕಬೇಕು, ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ, ಆವಾಗಲೇ ಸ್ವಲ್ಪ ಹಾಕಿದ್ರೆ ಸ್ವಲ್ಪ ಹಾಕ್ತಾ ಇದ್ದೀನಿ, ಯಾಕೆಂದರೆ ಬೇಗನೆ ಅದು ಮೆತ್ತಗಾಗಲಿ ಅಂತ. ನೋಡಿ ಹಾಕೋಬೇಕು ಉಪ್ಪು, ಜಾಸ್ತಿ ಆದರೆ ಮತ್ತೆ ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿರೋದಿಲ್ಲ. ಒಂದು ಪ್ಲೇಟ್ ಮುಚ್ಚಿಡೋಣ, ಚೆನ್ನಾಗಿ ಫ್ರೈ ಆಗಲಿ, ಏಕೆಂದರೆ ಮತ್ತೆ ಅದು ಬೇಯಿಸೋದಿಲ್ಲ, ಡೈರೆಕ್ಟ್ ಅದು ರುಬ್ಬಿಟ್ಟು ಒಗ್ಗರಣೆ ಮಾಡ್ಕೊಳ್ಳೋದಷ್ಟೇ. ಲೋ ಫ್ಲೇಮ್ ಇಟ್ಕೊಳ್ಳೋಣ, ಮಧ್ಯೆ ಮಧ್ಯೆ ಮಿಕ್ಸ್ ಮಾಡ್ತಾ ಇರಬೇಕು. ಸ್ವಲ್ಪ ಸ್ವಲ್ಪ ಹಾಕ್ತಾ ಇದೆ, ಇನ್ನೂ ಸ್ವಲ್ಪ ಹಾಕಬೇಕು, ಈ ಥರ ಮಾಡಿಕೊಂಡ್ರೆ ಬೇಗನೆ ಆಗುತ್ತೆ. ಎಣ್ಣೆಲಿ ಆಗಿದೆ, ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ಬದನೆಕಾಯಿ ಚೆನ್ನಾಗಿ ಬೇಯಬೇಕು. ಫ್ರೆಂಡ್ಸ್ ನೋಡಿ, ಚೆನ್ನಾಗಿ ಬೆಂದಿದೆ, ನೋಡಿ ಇಷ್ಟು ಬೇಯಬೇಕು ಚೆನ್ನಾಗಿ. ನಾನು ಮತ್ತೆ ಇದೇನು ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ, ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಧನಿಯಾ ಪುಡಿ ಹಾಕ್ತಾ ಇದ್ದೀನಿ, ಒಂದು ಸ್ಪೂನ್ ಅಷ್ಟು. ಫ್ರೆಂಡ್ಸ್, ಕೊತ್ತಂಬರಿ, ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ, ಮಿಕ್ಸ್ ಮಾಡ್ಕೊಳ್ಳೋಣ. ತಣ್ಣಗಾದ್ಮೇಲೆ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ, ತಣ್ಣಗಾಗಲಿ. ಫ್ರೆಂಡ್ಸ್, ತಣ್ಣಗಾಗಿದೆ, ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಆಗಿದೆ, ತುಂಬ ನೈಸ್ ಬೇಡ, ಸ್ವಲ್ಪ ತರಿ ತರಿಯಾಗಿರಬೇಕು. ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಇದೇ ಕಡೆಗೆ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ, ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ, ಸಾಸಿವೆ, ಒಂದು ಒಣಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ, ಸ್ವಲ್ಪ ಕರಿಬೇವು. ಫ್ರೆಂಡ್ಸ್, ಈಗ ಗ್ರೈಂಡ್ ಮಾಡ್ಕೊಂಡಿರೋದು ಹಾಕ್ತಾ ಇದ್ದೀನಿ, ಬದನೆಕಾಯಿ. ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ, ಕುದಿಸೋದೇನು ಬೇಡ. ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ, ಒಂದ್ಸಲ ಟ್ರೈ ಮಾಡಿ. ಫ್ರೆಂಡ್ಸ್, ಈ ಬದನೆಕಾಯಿ ಪಚಡಿ ನಿಮ್ಗೆ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.